ಇವತ್ತಿನ ದಿನ ಮಹತ್ವದ ದಿನ ನಮ್ಮ ರಾಮ್ಚಂದ್ರ ಮಹಾಶಕ್ತಿ ಕೇಂದ್ರದ ವತಿಯಿಂದ ದೇಶ ಮತ್ತು ಪ್ರಪಂಚ ಕಂಡ ಅಪ್ರಥಮ ನಾಯಕ ರಾಷ್ಟ್ರಾಭಿಮಾನಿ ದೇಶಭಕ್ತರಾದಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೇವಾ ಪ್ರಾಕ್ಷಿಕ ಅಡಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಸಸಿ ನೆಡುವ ಮುಖಾಂತರ ಹಾಗೂ ಸ್ವಚ್ಛ ಸ್ವಚ್ಛತಾ ಅಭಿಯಾನ ಮುಖಾಂತರ ಅವರ ಒಂದು ಹುಟ್ಟದ ಹಬ್ಬಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ ಇವತ್ತಿನ ದಿನ ನಮ್ಮ ಮಹಾಶಕ್ತಿ ಕೇಂದ್ರದ ಮುಖಾಂತರ ಆ ಒಂದು ನಮ್ಮ ಮಹಾನ್ ನಾಯಕನಿಗೆ ಅಳಿಲು ಸೇವೆ ಸಲ್ಲಿಸುವ ಒಂದು ಉದ್ದೇಶದಿಂದ ನಾವೆಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಹಾಗೂ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ಸೂಲ್ಕೆರೆ ಮತ್ತು ರಾಮಚಂದ್ರ ಕುಂಬಳುಗೌಡು ಹಾಗೆ ರಾಮೊಳ್ಳಿ ಪಂಚಾಯಿತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ನಿರಂತರವಾಗಿ ಇಡೀ ದೇಶದಲ್ಲೇ ಇದು ಬರೀ ಒಂದು ಪಂಚಾಯಿತಿ ಒಂದು ಹೋಬಳಿ ಸೀಮಿತ ಅಲ್ಲ ಸೇವಾಪಾಕ್ಷಿಕ ಅನ್ನೋ ಒಂದು ಅಡಿಯಲ್ಲಿ ಹದಿನೇಳು ಸೆಪ್ಟೆಂಬರಿಂದ ಅಕ್ಟೋಬರು ಎರಡರಗೂ ಈ ದೇಶದ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಈ ಒಂದು ಸೇವಾ ಪಾಕ್ಷಿಕ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ನಿರಂತರವಾಗಿ ಎರಡನೇ ತಾರೀಕುವರೆಗೂ ಮುಂದುವರಿಯಿತು ಮೂಲ ಉದ್ದೇಶ ಮೂಲ ಉದ್ದೇಶ ಏನಿಲ್ಲ ಎಲ್ಲರೂ ಕೇಕ್ ಕಟ್ ಮಾಡೋದು ಸೆಲೆಬ್ರೇಟ್ ಮಾಡೋದು ಆಚರಿಸ್ತಾರೆ ಆದರೆ ನಮ್ಮ ನರ ನರೇಂದ್ರ ಮೋದಿಯವರ ಉದ್ದೇಶವೇ ದೇಶ ಸೇವೆ ಅದು ಸೇವೆಯ ಮುಖಾಂತರ ಇಡೀ ದೇಶದ ಜನಗಳಿಗೆ ಸೇ ಸಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪಕ್ಷ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ ಪರಿಸರನೂ ಕೂಡ ಸಂರಕ್ಷಣೆ ಮಾಡಬೇಕು ಮತ್ತು ಸ್ವಚ್ಛತೆ ಪರಿಸರ ಇದ್ರೆ ನಾವು ನಾವೇ ಪರಿಸರ ಇಲ್ಲದೆ ನಾವಿಲ್ಲ ಹಾಗಾಗಿ ಪರಿಸರನೇ ಮುಖ್ಯ ಹಾಗಾಗಿ ಸ್ವಚ್ಛತಾ ಅಭಿಯಾನ ಗಿಡ ನೆಡುವ ಕಾರ್ಯಕ್ರಮ ಅಂದರೆ ಒಂದು ಪರಿಸರದ ಒಂದು ಸೇವೇನೆ ಇದರಡಿಯಲ್ಲಿ ಬರುತ್ತೆ ಎಲೆಕ್ಷನ್ಗಳು ಸರ್ ನೆಕ್ಸ್ಟ್ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅದರ ಇದಕ್ಕೂ ಸಂಬಂಧ ಇಲ್ಲ ಇದು ನಿರಂತರವಾಗಿರ್ತದೆ ಸೇವೆ ಅನ್ನೋದು ನಿರಂತರ ಚುನಾವಣೆಗಳು ಬರ್ತವೆ ಹೋಗ್ತಾ ಇರ್ತವೆ ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಸನ್ನದ್ಧವಾಗಿದೆರೆ ಯಾವುದು ಮೇಯರ್ ಕೂಡ ಇವಾಗ ಅದು ಪಕ್ಷ ತೀರ್ಮಾನ ಮಾಡ್ತದೆ ಅಲ್ವಾ ವರಿಷ್ಠರು ಪಕ್ಷ ಇದೆ ಅದಕ್ಕೆಲ್ಲ ತೀರ್ಮಾನ ಮಾಡ್ತಾರೆ ಯು ಯು